ಸ್ವಾಗತ. ನಾನು ಮಾಂತೇಶ್ವರಿ ಕಂಠಿ. ಉತ್ತರ ಪ್ರದೇಶ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಜಯ ಗಳಿಸಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಿಸಲಾಯಿತು. ಉತ್ತರ ಪ್ರದೇಶ ಸೇರಿದಂತೆ ಇತರೆ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷವು ಭರ್ಜರಿ ವಿಜಯ ಗಳಿಸಿರುವುದರಿಂದ ಪಕ್ಷದ ಕಾರ್ಯಕರ್ತರು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಇಂದು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು. भारतीय जनता पक्ष अने तपली सवि हतर सवि हद्ड सवि हतर के वो दिख तोर्स फलितांश गोल स्टार्स अतार अथवा समीक्षार आ समीक्षा अद्क मीरी मुन्नूर किंतु हेच्चिन सीटु इवत्तु उत्तर प्रदेश भारतीय जनता पक्ष गेद्दिदे. इदु एनु तोर्सिकोडुत्ते अंतंद्रे एल्ल इडी देश मोदी जी अवर जोतेगिदे अभिवृद्धि परवागिदे याव जाति राजकारण कूड एल्लि नडेयलिक्कागलिल्ल. उत्तर प्रदेश नाना रीतिया जाति राजकारण होट्टिद्रु कूड बैक्वर्ड आगली मैनारिटी आगली एल्लरू भारतीय जनता पक्ष के मत को अंतु पार्लीमेंट चुनाव यी एपत् सीट ऐदी अदिंतु पर्सेंटेज आफ् वोट इवत भारतीय जनता पक्ष के बंद ना मुन्नूर किंतु सीटन गे अद्र जो इवत उत्तरखंड कूड़ा हिंदे नावेनून संख्यल अली कूड़ा इवतु नम सरकार रचने आता है इन गोवा कूड़ा ना निरीक्ष चुनाव फलितांश ऐन तोरसिकोडुत्ते बरुवंत दिनगळल्ली देश के मोदी अनेक वर्ष मुंदुवरिबेकु. भारतीय जनता पक्ष कर्नाटक खंडित बंदे बरुत्ते 2019 रल्लि इन्नोम्मे मोदी अधिकार बर्तारे अदष्टे अल्ल ई मोनिटैजेशन बग्गे बहळ दोड्ड निर्णय अदु सण्ण विषय अल्ल ओंद रीतियिंद इदु रेफरेंडम अंत अंत हेळबहुदु. ಯಾಕಂತಂದ್ರೆ ಇದು ಈ ತರದ ಒಂದು ನಿರ್ಣಯ ಇವತ್ತು ಯಾರು ತೆಗೆದುಕೊಂಡಿರಲಿಲ್ಲ. ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಅಂತ ಒಂದು ನಿರ್ಣಯವನ್ನ ಭ್ರಷ್ಟಾಚಾರದ ವಿರುದ್ಧವಾಗಿ ಮಾನ್ಯ ಮೋದಿಜಿ ಅವರು ತೆಗೆದುಕೊಂಡಿದ್ದಾರೆ. ಇದರ ಅರ್ಥ ಏನಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಭಿವೃದ್ಧಿಯ ಲಾಭವನ್ನ ಕೊಡಿಸುವಂತ ಒಂದು ನಿರ್ಣಯಕ್ಕೆ ಜಯ ತಂದು ಕೊಟ್ಟಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ತರದ ಒಂದು ಫಲಿತಾಂಶಕ್ಕೆ ಮೋದಿಜಿ ಅವರು ಮುಂದುವರಿಬೇಕು. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ, ಈ ದೇಶ ಕೂಡ ನಿಮ್ಮ ಜೊತೆಗಿದೆ ಅಂತ ಸಂದರ್ಭದಲ್ಲಿ ಹೇಳಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ. ಭಾರತೀಯ ಜನತಾ ಪಕ್ಷಕ್ಕೆ ಜಯವಾಗಲಿ. ಚುನಾವಣೆ ಚತುರ ಅಮಿತ್ ಶಾ ಜಿ ಅವರಿಗೆ ಜಯವಾಗಲಿ. ಭಾರತ್ ಮಾತಾ ಕೀ ಜೈ. ಜಿಂದಾಬಾದ್ ಜಿಂದಾಬಾದ್ ಬಿಜೆಪಿ. ಜಿಂದಾಬಾದ್ 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 ಬಿಜೆಪಿ. ಜಿಂದಾಬಾದ್ 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 ಬಿಜೆಪಿ. ಜಿಂದಾಬಾದ್ ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. मोदी जी आप आगे बढ़ो, देश तुम्हारे साथ है. आगे बढ़ो, देश तुम्हारे साथ है. भारत माता की जय. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನೋಮೋಶಿ, ನಾಮದೇವ್ ರಾಠೋಡ್, ರಾಜು ನಿಲಂಗಿ ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಗ್ರಾಮೀಣ ಸಹಸಂಚಾಲಕ ರವೀಂದ್ರ ಕುಮಾರ್ ಭಂಟನಾಳಿ ಸೇರಿದಂತೆ ಇತರೆ ಹಲವಾರು ಜನ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲಬುರಗಿಯ ಶ್ರೀ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ವಾಸವಿ ಮಹಿಳಾ ಮಂಡಳಿ ಮತ್ತು ಶ್ರೀ ವಾಸವಿ ಯುವತಿ ಮಂಡಳಿ ವತಿಯಿಂದ ವಾಸವಿ ಮಹಿಳಾ ದಿನಾಚರಣೆ ಆಚರಿಸಲಾಯಿತು.
ಕಲಬುರಗಿ ನಗರದ ಪುಟಾಣಗಲ್ಲಿಯಲ್ಲಿರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ದಿನಾಂಕ 10 ಮಾರ್ಚ್ 2017 ರಂದು ಸಾಯಂಕಾಲ ಶ್ರೀ ವಾಸವಿ ಮಹಿಳಾ ಮಂಡಳಿ ಶ್ರೀ ವಾಸವಿ ಯುವತಿ ಮಂಡಳಿ ಕಲಬುರಗಿ ಹಾಗೂ ವಾಸವಿ ಕ್ಲಬ್ ವತಿಯಿಂದ ವಾಸವಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಾಸವಿ ಮಹಿಳಾ ಮಂಡಳಿ ಯುವತಿ ಮಂಡಳಿ ಹಾಗೂ ವಾಸವಿ ಕ್ಲಬ್ ವತಿಯಿಂದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ವಾಸವಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹೆಣ್ಣು ಅಬಲೆ ಅಲ್ಲ ಸಬಲೆ ಅನ್ನೋದಕ್ಕೆ ನಮ್ಮ ಈ ಒಟ್ಟಿಗೆನೆ ಕಾರಣ. ಇದು ಹ್ಯಾಪಿ ವುಮೆನ್ಸ್ ಡೇ. ಪ್ರತಿಯೊಬ್ಬರಿಗೂ ಒಂದು ಗಂಡಿಗೆ ಓದಿಸಿದರೆ ಬಹುಶಃ ಅದು ಒಬ್ಬನಿಗೆ ಆಗ್ಬೋದು, ಆದರೆ ಒಂದು ಹೆಣ್ಣಿಗೆ ಓದಿಸಿದರೆ ಇಡೀ ಸಂಸಾರಕ್ಕೆ ಓದು ಲಭಿಸುವುದು ಎಂಬುದು ಗೊತ್ತಿರೋದೆ. ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಸಂಬಂಧಕ್ಕೆ ಬೆಲೆ ಕೊಡಬೇಕು ಅನ್ನೋ ಒಂದು ಮಾತನ್ನಿಟ್ಕೊಂಡು ಈ ಕಾರ್ಯಕ್ರಮವನ್ನು ಅತ್ತೆ ಸೊಸೆ ಜೋಡಿಯಿಂದ ರ್ಯಾಂಪ್ ಅಂದರೆ ಫ್ಯಾಷನ್ ಶೋ ಥರ ಮಾಡಿಸಿ ಅದರಿಂದ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಹೆಣ್ಣು ಅಬಲೆಯಲ್ಲ ಸಬಲೆ ಎನ್ನುವ ಮಾತನ್ನ ನಿರೂಪಿಸಲು ಒಗ್ಗಟ್ಟನ್ನು ಪ್ರದರ್ಶಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಲ್ಲ ಸಂಬಂಧಗಳಿಗೂ ಬೆಲೆ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಅತ್ತೆ ಮತ್ತು ಸೊಸೆಯಂದಿಯರು ಒಟ್ಟಿಗೆ ರ್ಯಾಂಪ್ ವಾಕ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಲ್ಲದೆ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ವೇಳೆ 100 ಜನ ಮಹಿಳೆಯರು ಪಾಲ್ಗೊಂಡಿದ್ದರು. ಕಲಬುರಗಿಯ ಜೇವರ್ಗಿ ರಸ್ತೆಯ ಗೋದುತಾಯಿ ನಗರದಲ್ಲಿರುವ ಮದರ್ ತೆರೇಸಾ ಪಿಯು ಕಾಲೇಜಿನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಯಲ್ಲಿ ಅಧಿಕ ಅಂಕ ಹೇಗೆ ಗಳಿಸುವುದು ಎನ್ನುವುದರ ಬಗ್ಗೆ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯ ಗೋದುತಾಯಿ ನಗರದಲ್ಲಿರುವ ಮದರ್ ತೆರೇಸಾ ರೆಸಿಡೆನ್ಷಿಯಲ್ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಆಫ್ ಸೈನ್ಸ್ನ ಆವರಣದಲ್ಲಿ ಶನಿವಾರ ದಿನಾಂಕ 11ನೇ ಮಾರ್ಚ್ 2017 ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ ಅಧಿಕ ಅಂಕಗಳನ್ನು ಗಳಿಸುವ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪ್ರೈಮರಿ ಮುಗಿಸಿ ಈ ಹಂತಕ್ಕೆ ನಾವು ಬಂದಿದ್ದೀವಿ. 10ನೇ ತರಗತಿಯಲ್ಲಿ ನೀವು ಯಾವ ರೀತಿಯಾಗಿ ಅಂಕಗಳನ್ನು ಗಳಿಸ್ತೀರೋ ಅದರ ಆಧಾರದ ಮೇಲೆ ನಿಮಗೆ ಒಳ್ಳೊಳ್ಳೆಯ ಕಾಲೇಜುಗಳು, ಒಳ್ಳೊಳ್ಳೆಯ ಸೀಟುಗಳು ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ. ಇದರ ಬಗ್ಗೆ ನಿಮ್ಮ ಶಿಕ್ಷಕರು ಬಹಳಷ್ಟು ವರ್ಷಪೂರ್ತಿಯಾಗಿ ಇದನ್ನೇ ಹೇಳಬಹುದು. ವಿದ್ಯಾರ್ಥಿ ಜೀವನ ಬಹಳಷ್ಟು ಶ್ರೇಷ್ಠವಾದದ್ದು. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನೀವು ಸುದೀರ್ಘ 9 ವರ್ಷಗಳ ಅಭ್ಯಾಸವನ್ನು ಮಾಡಿ ಅಂತಿಮ ಘಟ್ಟ ಈ ಒಂದು 10ನೇ ತರಗತಿಯ ಅಂತಿಮ ಘಟ್ಟದಲ್ಲಿದ್ದೀರಿ. ಈಗಾಗಲೇ ಪರೀಕ್ಷಾ ತಯಾರಿಯೂ ಸಹಿತ ನೀವು ಮಾಡಿರ್ತೀರಿ. ಪರೀಕ್ಷಾ ತಯಾರಿ ಅನ್ನೋದು ಅಷ್ಟು ಸುಲಭವಲ್ಲ. ಹಿಂದೆ ಒಂದು ಕಾನ್ಸೆಪ್ಟ್ ಇತ್ತು ಹಾರ್ಡ್ ವರ್ಕ್ ಅಂತ ಹೇಳಿ, ಈಗ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಅನ್ನುವಂಥ ಕಾನ್ಸೆಪ್ಟ್ ಬಂದಿದೆ. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು, ಯಾವ ಉತ್ತರವನ್ನು ಯಾವ ತರ ಬರೀಬೇಕು, ಸ್ಕಿಲ್ಗಳನ್ನು ನಿಮ್ಮ ಶಿಕ್ಷಕರು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಾನು SSLC ಇದ್ದಾಗ ಇಡೀ ಸೆಕ್ಟರ್ಗೆ ನಾನೇ ಟಾಪರ್ ಆಗಿದ್ದೆ. ಆ ಒಂದು ಸಂದರ್ಭದಲ್ಲಿಯೂ ಸಹಿತ ನಮ್ಮ ಶಿಕ್ಷಕರು ಬಹಳಷ್ಟು ಮನ ಬಿಟ್ಟುವಂತೆ ನಮಗೆ ಪಾಠ ಮಾಡ್ತಾ ಇದ್ರು. ನೀವು ಸಹಿತ ಈ ವಿಷಯದಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು. ಈ ಒಂದು ಶಿಕ್ಷಣ ಸಂಸ್ಥೆಯವರು, ಮದರ್ ತೆರೇಸಾ ಶಿಕ್ಷಣ ಸಂಸ್ಥೆಯವರು ನಿಮಗಾಗಿ ಒಂದು ಅತ್ಯುತ್ತಮವಾದಂತಹ ತರಬೇತಿ ಕಾರ್ಯಾಗಾರವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ನೀವು ಏನೇ ಶಿಕ್ಷಕರು ಹೇಳಿದ್ರಲ್ಲ ಅದನ್ನು ಮನನ ಮಾಡ್ಕೊರಿ, ನೋಟ್ ಮಾಡ್ಕೊರಿ, ಅದನ್ನ ಇಂಪ್ಲಿಮೆಂಟ್ ಮಾಡಿ ಪರೀಕ್ಷೆಯಲ್ಲಿ. ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೂ ಸುಮಾರು ಒಂದು 20 ದಿನ ಟೈಮ್ ಇದೆ. ಆ ಒಂದು ಹಂತದಲ್ಲಿ ಏನ್ ಮಾಡ್ರಿ, ಬಹಳಷ್ಟು ಚಾಕುಚಕ್ಯತೆಯಿಂದ ಓದಿರಿ. ಅದನ್ನ ಹೌ ಟು ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಅನ್ನೋದನ್ನ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ. ಒಂದು ಸಾರಿ ಓದುವುದು 10 ಸಾರಿ ಓದುವುದು 1 ಸಾರಿ ಬರೆಯೋದಕ್ಕೆ ಸಮ. ಆದ್ದರಿಂದ ರೈಟಿಂಗ್ ಪ್ರಾಕ್ಟೀಸ್ ಇದ್ರೆ ಬಹಳಷ್ಟು ಒಳ್ಳೆಯದು. ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡಿ. ಈ ಕಾರ್ಯಾಗಾರದಲ್ಲಿ ಮದರ್ ತೆರೇಸಾ ರೆಸಿಡೆನ್ಷಿಯಲ್ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ಆಫ್ ಸೈನ್ಸ್ನ ಅಡ್ಮಿನಿಸ್ಟ್ರೇಟರ್ ಪ್ರಕಾಶ್ ಕವಿಶೆಟ್ಟಿ, ಬಿಸಿಎಂ ಮೆಹಬೂಬ್ ಪಾಷಾ, ಬಿಎಡ್ ಕಾಲೇಜ್ನ ಪ್ರಾಂಶುಪಾಲರಾದ ಡಾಕ್ಟರ್ ವನಿತಾ ಜಾಧವ್ ಹಾಗೂ ಪಿಯು ಸೈನ್ಸ್ ಕಾಲೇಜ್ನ ಪ್ರಾಂಶುಪಾಲರಾದ ಬಸವರಾಜ್ ಸೇರಿದಂತೆ 100 ಜನ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು.
ಸೇರಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಐಟಿಐ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗಾಗಿ ಕ್ಯಾಂಪಸ್ ಇಂಟರ್ವ್ಯೂ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದಲ್ಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಂದು ಯುಪಿಸಿಎಲ್ ಅಂದರೆ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಗುಜರಾತ್ನ ಮುಂಡ್ರಾ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ನಲ್ಲಿರುವ ಭಾರತದ ಅತಿದೊಡ್ಡ ಸೋಲಾರ್ ಪ್ಯಾನೆಲ್ ತಯಾರಿಕಾ ಘಟಕದಲ್ಲಿ ಕಾರ್ಯನಿರ್ವಹಿಸಲು ಐಟಿಐ ಮತ್ತು ಡಿಪ್ಲೊಮಾದ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗಾಗಿ ಕ್ಯಾಂಪಸ್ ಸಂದರ್ಶನವನ್ನು ಏರ್ಪಡಿಸಲಾಗಿತ್ತು. आपको रेज्यूमे देना बाकी है? आप लोगों का हो गया इंटरव्यू? नहीं हुआ ना, इधर आ जाओ. आपका इंटरव्यू नहीं हुआ ना, इधर आ जाओ. बना के बना के दे देना और रेज्यूमे जो दिया गया है यहाँ पे सबमिट कर देना. भाई एक सेकंड, एक सेकंड. अरे सर, भीमशंकर आया कि नहीं? अभी भी कंप्लीट नहीं हुआ भाई, डिप्लोमा कंप्लीट नहीं हुआ तो फिर आप आए कैसे? भीमशंकर, मैं तब से बोल रहा हूँ डिप्लोमा कंप्लीट. भीमशंकर सही है, कंप्लीट नहीं हुआ ना, तो फिर आप कैसे आए? मैं तब से इसी को ढूंढ रहा हूँ. यहाँ फोन पे कॉल बात किया आपसे, ही कॉल बात किया किसी ने बताया आपको इंटरव्यू है? कौन बोलो? दोस्त ने बोला. मेल आया क्या आपको कुछ? दोस्त ने कुछ नहीं बोला सीधा आपको. डिप्लोमा कंप्लीट चाहिए भाई, ये आपका तो. मैं तब से ढूंढ रहा हूँ आपको. आप वो सब चीज़ लगाया, तीन तीन कॉपी क्यों लगाया? हम लोग यहाँ यूपीसीएल से आए हैं, इट इज उडुपी पावर कॉर्पोरेशन लिमिटेड. 2x600 मेगावाट प्लांट है हमारा जनरल पावर प्लांट, और हम लोग रिक्रूटमेंट कर रहे हैं मुंद्रा सोलर पावर प्लांट के लिए. वहाँ पे मुंद्रा सोलर सेल मैन्युफैक्चरिंग यूनिट है, उसके लिए हम रिक्रूटमेंट कर रहे हैं. ये गुजरात में प्लांट लोकेटेड है. अच्छा, हम लोग यहाँ पे ITI और डिप्लोमा इलेक्ट्रिकल मैकेनिकल हम लोग रिक्रूट कर रहे हैं. वहाँ पे टोटली मशीन का ऑपरेशन रहेगा, जैसे CNC मशीन रहेंगी, उनका ऑपरेशन है, उनका मेंटेनेंस है. सोलर जो सर्कुलेट है ना, PV सेल जो होते हैं हमारे छत में, टॉप जो प्लेट लगता है सोलर सेल, उसका मैन्युफैक्चरिंग प्लांट है. तो 1 GW कैपेसिटी का सेल उधर ईयरली बनेगा. वहाँ पर मोस्टली इनका काम रहेगा CNC मशीन का ऑपरेशन, उसका मेंटेनेंस रहेगा, मशीन का मेंटेनेंस, इलेक्ट्रिकल मेंटेनेंस रहेगा, जैसे पैनल का मेंटेनेंस है, मोटर का मेंटेनेंस है, वो सब रहेगा. ITI कैडर में आई थिंक 11,000 है और डिप्लोमा होल्डर्स कैडर में 15,000 समथिंग है. ಇದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ 1 ವರ್ಷದ ಕಾಲ ತರಬೇತಿಯ ಅವಧಿಯಲ್ಲಿ ವಸತಿ ಸಹಿತ 11,000 ರಿಂದ 15,000 ವರೆಗೆ ಸಂಬಳವನ್ನು ನಿಗದಿ ಮಾಡಲಾಗಿದೆ. ನಾವು ಅದಾನಿ ಕಂಪನಿಯಿಂದ, ನನ್ನ ಹೆಸರು ರಮೇಶ್ ಕುಮಾರ್ ಅಂತ. ನಾವು ಇಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಬಂದಿದ್ದೆ. ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಾ ಇದ್ದೇವೆ, ITI ಮತ್ತು ಡಿಪ್ಲೊಮಾ ಹುಡುಗರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ನಮ್ಮದು ಸೋಲಾರ್ ಪವರ್ ಪ್ಲಾಂಟ್ ಗುಜರಾತ್ ಮುಂಡ್ರಾನಲ್ಲಿದೆ. ದೇಶದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸೋಲಾರ್ ಪ್ಯಾನಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ ಅಲ್ಲಿ, 1 GW ಕೆಪಾಸಿಟಿ. ಸೊ ಅದಕ್ಕೆ ನಾವು ಎಲ್ಲ ದೇಶದ ಎಲ್ಲ ಭಾಗಗಳಿಂದ ಜನರನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾರಣದಿಂದ ನಾವು ಇವತ್ತು ಇಲ್ಲಿ ಗುಲ್ಬರ್ಗಾಗೆ ಬಂದಿದ್ದೀವಿ. ITI ಮತ್ತು ಡಿಪ್ಲೊಮಾ ಓದಿರುವಂತಹ ಹುಡುಗರನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ITI ಅವರು ಸುಮಾರು ನಾವು ಒಂದು 150 ಜನನ್ನು ತಗೊಳ್ಳಲಿಕ್ಕೆ ಈಗ ಸಿದ್ಧವಾಗಿದ್ದೇವೆ. ಇಂದಿನ ಪರೀಕ್ಷೆಯಲ್ಲಿ ಯಾರೆಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನಾವು ಬರುವ 1 ತಿಂಗಳಲ್ಲಿ ಒಂದು ಪ್ಲೇಸ್ಮೆಂಟ್ ಕೊಡಲಿಕ್ಕೆ ಸಾಧ್ಯತೆ ಇದೆ. ITI ಮಾಡಿದವ್ರಿಗೆ ಸುಮಾರು 11,000 ರೂಪಾಯಿ ಸ್ಯಾಲ್ರಿ ಕೊಡ್ತೇವೆ, ಡಿಪ್ಲೊಮಾ ಮಾಡಿದವ್ರಿಗೆ 15,000 ಸ್ಯಾಲ್ರಿ ಕೊಡ್ತೇವೆ. 1 ವರ್ಷ ಟ್ರೈನಿಂಗ್ ಇರ್ತದೆ. ಆ ಕಾರಣ ಇಲ್ಲಿನ ಜನ, ಗುಲ್ಬರ್ಗ ಜನಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಇದರಿಂದ ನಾವು ನಮ್ಮದಾದ ಅಲ್ಪ ಸೇವೆಯನ್ನು ನಮ್ಮ ಈ ಕರ್ನಾಟಕಕ್ಕೆ ಭಾಗಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಸಂದರ್ಶನದಲ್ಲಿ ಯುಪಿಸಿಎಲ್ನ ಹೈದರಾಬಾದ್ ಮೂಲದ ಭಾಗೇಂದರ್ ನಾಯ್ಡು, ಅಡಾನಿ ಕಂಪನಿಯ ರಮೇಶ್ ಕುಮಾರ್ ಹಾಗೂ HK ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಜಯರಾಜ್ ಬಿ ಪಾಟೀಲ್ ಓಕ್ಲಿ ಸೇರಿದಂತೆ 100 ಜನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಕಾಲೇಜಿನಲ್ಲಿ ಇವತ್ತು ಕ್ಯಾಂಪಸ್ ಇಂಟರ್ವ್ಯೂ ನಡೆದಿದೆ. ಮುಂದ್ರಾ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅಂತ ಗುಜರಾತ್ ಬೇಸ್ಡ್ ಒಂದು ಕಂಪನಿ ಇವತ್ತು ಬಂದು ನಮ್ಮ ಕಾಲೇಜಿನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತಿದ್ದಾರೆ, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗೆ. ನಮ್ಮ ಕಾಲೇಜ್ ಅಲ್ಲದೆ ನಾವು ಬೇರೆ ಎಲ್ಲ ಕಾಲೇಜಿಂದ ಕರೆಸಿದ್ವಿ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಮತ್ತು ಬೀದರ್ ಡಿಸ್ಟ್ರಿಕ್ಟಿಂದ. ಅದರಲ್ಲಿ 150 ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅವರಿಗೊಂದು 60 ವಿದ್ಯಾರ್ಥಿಗಳನ್ನು ಬೇಕಂತ ಹೇಳಿದರು. ಅದಕ್ಕೆ ಇವತ್ತು ಬಂದು ಅವರು ಕ್ಯಾಂಪಸ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾ ಇದ್ದಾರೆ.
ಈ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಅನುಕೂಲ ಆಗ್ತದೆ. ಸೋಲಾರ್ ಇದ್ರ ಬಗ್ಗೆ ಜಾಬ್ ಅಪರ್ಚುನಿಟಿ ಚೆನ್ನಾಗಿ ಸಿಗ್ತದೆ, ಮತ್ತು ಅವರು ಒಳ್ಳೆ ರೀತಿ ಆಫರ್ ಕೊಡ್ತಾ ಇದ್ದಾರೆ. 11,000 ರೂಪಾಯಿ ಮಂತ್ಲಿ ಪ್ಲಸ್ ಅಕಾಮಿಡೇಷನ್ ಟ್ರೈನಿಂಗ್ ಪಿರಿಯಡ್ ಒಂದು ವರ್ಷ ತನಕ ಕೊಡ್ತೇವೆ ಅಂತ ಹೇಳಿ ಈ ಆಗದಲ್ಲಿ ನಮ್ಮ ಭಾಗಕ್ಕೊಂದು ಅಪರ್ಚುನಿಟಿ ಸಿಕ್ಕಂಗೆ ಆಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಪ್ರತಿ ವರ್ಷ ನಾವು ಮಾಡಿಸ್ತೀವಿ. ಇದು ಅಲ್ಲದೆ ಪೂನಾದ ಸಾಯಿ ಸರ್ವಿಸಿಂಗ್ ಅಂತ ಒಂದು ಬರ್ತಿತ್ತು, ಆಟೋಮೊಬೈಲ್ದವ್ರದ್ದು ಮೇನ್ ತೊಗೋತೀರಿ ಸರ್ ಅವರು. ಆ ಟೈಮಲ್ಲಿ ಪ್ರತಿ ವರ್ಷ ಅವರು ಒಂದು 7-8 ಹುಡುಗರಿಗೆ ಸೆಲೆಕ್ಟ್ ಮಾಡ್ತಾಯಿದ್ರು. ಈಚೀಚೆಗೆ ಏನು ಮಾಡ್ತಾಯಿದ್ರು, ವಿದ್ಯಾರ್ಥಿಗಳು ಬೀಗ್ ಹೋಗ್ತಾಯಿದ್ದಾರೆ ಜಾಸ್ತಿ ಜನ. ಆ ಸಂದರ್ಭದಾಗ ಅವ್ರೇನು ಮಾಡ್ತಾರೆ, ಇಂಟ್ರೂ ಇಲ್ಲ ನೀವೇ ಇಲ್ಲಿ ಕಳಿಸ್ರಿ ಸರ್, ನಾವೆಲ್ಲ ಇಂಟ್ರೂ ತೊಗೊತೀವಿ ಅಂತ ಪೂನಾನಲ್ಲೇ ತೊಗೊಳಿಕ್ಕಂತಾರೆ ಸರ್ ಸಾಯಿ ಸರ್ವಿಸ್. ಪ್ರತಿ ವರ್ಷ ಒಂದು 25-30 ಜನ ಸೆಲೆಕ್ಟ್ ಆಗ್ತಾರೆ ಸರ್. ಎಚ್ಕೆಇ ಪಾಲಿಟೆಕ್ನಿಕ್ನಲ್ಲಿ ಇಂದು ಪೇರೆಂಟ್ಸ್ ಮೀಟ್ ಏರ್ಪಡಿಸಲಾಗಿತ್ತು. ಎಚ್ಕೆಇ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಂದು ಪೇರೆಂಟ್ಸ್ ಮೀಟ್ ಅನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ತೊಂದರೆ ಇದ್ದಲ್ಲಿ ಅವರು ಪಾಲಕ ಪೋಷಕರೊಂದಿಗೆ ಹಂಚಿಕೊಂಡಿರುವ ವಿಷಯಗಳ ಬಗ್ಗೆ ಪೇರೆಂಟ್ಸ್ ಜೊತೆ ಚರ್ಚೆ ನಡೆಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಮೀಟ್ ಅನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಇದ್ರೆ ಕೆಲವೊಂದು ಲೆಕ್ಚರರ್ ಜೊತೆ ಹೇಳಂಗಿಲ್ಲ, ಪೇರೆಂಟ್ಸ್ ಜೊತೆ ಹಂಚ್ಕೊಂಡಿರ್ತಾರೆ ಅವ್ರು ಏನು ಮಾಡಿದ್ದು ಬಿಟ್ಟಿದ್ದು ಅಂತೇಳಿ. ಅಂಥ ಸಂದರ್ಭದಲ್ಲಿ ಪೇರೆಂಟ್ಸ್ ಬಂದು ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ, ನಮ್ಮ ವಿದ್ಯಾರ್ಥಿಗಳಿಗೆ ಇದು ತೊಂದರೆ ಅದ ಅಂತೇಳಿ. ಹಾಗೆ ಏನಾಯ್ತದೆ, ನಾವು ಪೇರೆಂಟ್ಸ್ ಕೂಡಿ ಆ ವಿದ್ಯಾರ್ಥಿಗಳದ್ದು ಏನು ತೊಂದರೆ ಇದೆ ಅನ್ನೋದು ನಿವಾರಿಸಲು ಒಂದು ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದ್ದೇವೆ. ಈ ದಿವಸ ಅವ್ರಿಗೆ ಏನು ಮಾಡ್ತೇವೆ ಅಂದರೆ, ಈ ಸೆಕೆಂಡ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದೇವೆ. ಸೆಕೆಂಡ್ ಟೆಸ್ಟ್ ತನಕ ಒಂದು ಹುಡುಗರು ಪರ್ಫಾರ್ಮೆನ್ಸ್ ಹೆಂಗದ, ಕ್ಲಾಸಿಗೆ ಬರ್ತಾನೆ ಇಲ್ಲ. ಇದು ಅಲ್ಲದೆ ನಾವು ಕ್ಲಾಸಿಗೆ ನಾವು ಬರಲಿ ಬಿಡಲಿ ಎವ್ರಿ ವೀಕ್ ವಿದ್ಯಾರ್ಥಿ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿ ತಿಳಿಸ್ತೀವಿ ನಾವು ಅವ್ರ ಕ್ಲಾಸಿಗೆ ಬರ್ತಾರೆ ಇಲ್ಲ ಅಂತ ತಿಳ್ಕೊಳ್ತೀನಿ. ಈ ಪೇರೆಂಟ್ಸ್ ಮೀಟಿಂಗ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗ್ತದೆ ಪೇರೆಂಟ್ಸಿಗೆ ಏನಂತಂದ್ರೆ ಅವ್ರ ಮಕ್ಕಳದು ಏನೇನದ ಅಂತ ತಿಳ್ಕೊಳ್ತೀನಿ. ಅದ್ರ ಸಲುವಾಗಿ ನಾವು ಪ್ರತಿ ಸೆಮಿಸ್ಟರ್ಗೂ ಪೇರೆಂಟ್ ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಜಯರಾಜ್ ಬಿ ಪಾಟೀಲ್ ಓಕ್ಳಿ ಸೇರಿದಂತೆ 100 ವಿದ್ಯಾರ್ಥಿಗಳು ಹಾಗೂ ಹಲವಾರು ಪಾಲಕ ಪೋಷಕರು ಭಾಗವಹಿಸಿ ಸಮಾಲೋಚನೆ ನಡೆಸಿದರು. ಕಲಬುರಗಿ ಜಿಲ್ಲೆಯ ಅಳನ್ ತಾಲೂಕಿನ ಲಾಡ್ ಮುಗುಳಿ ಗ್ರಾಮದಲ್ಲಿ ಉತ್ಖನನದ ವೇಳೆ ಪುರಾತನ ಸಾಮಗ್ರಿಗಳು ಪತ್ತೆಯಾಗಿವೆ. ಅದು ಶತಮಾನಗಳ ಹಿಂದಿನ ಧಾರ್ಮಿಕ ಶಿಕ್ಷಣ ಕೇಂದ್ರವಾಗಿತ್ತು. ಆದರೆ ಇತ್ತೀಚೆಗೆ ಅದು ಹಾಳು ಬಿದ್ದಿರುವ ಕೊಂಪೆಯಾಗಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ದೆವ್ವ ಇದೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿತ್ತು. ಈಗ ಅಧಿಕಾರ ವಹಿಸಿಕೊಂಡ ಪ್ರಗತಿಪರ ಮಠಾಧೀಶರೊಬ್ಬರು ಮೂಢನಂಬಿಕೆಯನ್ನು ಹೊಡೆದೋಡಿಸಲು 100 ವರ್ಷಗಳಿಂದ ಮುಚ್ಚಿಡಲಾಗಿದ್ದ ಬಾಗಿಲನ್ನು ತೆರೆದಿದ್ದಾರೆ. ಆದರೆ ಅಲ್ಲಿ ಸಿಕ್ಕಿದ್ದು ದೆವ್ವದ ಬದಲು ದೈವಿಕ ಸಾಮಗ್ರಿಗಳು. ಹೀಗೆ ಮಠವೊಂದರ ಗುಹೆಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದ್ದು ಗುಹೆಯಿಂದ ಪುರಾತನವಾದ ಪೂಜಾ ಸಾಮಾನುಗಳು ದೊರೆತಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡಮುಗುಳಿ ಗ್ರಾಮದ ವಿರೂಪಾಕ್ಷೇಶ್ವರ ಮಠದಲ್ಲಿ. ಈ ಮಠದ ಪ್ರಗತಿಪರ ಶ್ರೀಗಳಾದ ಬಸವಲಿಂಗ ಶ್ರೀಗಳ ಸ್ವಪ್ನದಲ್ಲಿ ಹಿರಿಯ ಸ್ವಾಮೀಜಿಗಳೊಬ್ಬರು ಬಂದು ಈ ಮಠ ಕತ್ತಲೆಯಲ್ಲಿದ್ದು ಅದಕ್ಕೆ ಬೆಳಕು ಚೆಲ್ಲು, ಈ ಮಠದ ಕೋಣೆಯೊಂದರಲ್ಲಿ ರಥ ಇದೆ ಅದನ್ನ ಹೊರಗೆ ತೆಗಿ ಅಂತ ಹೇಳಿದ್ದರಂತೆ. ಅದೇ ಕುತೂಹಲದಿಂದ ಈ ಮಠದ ಶ್ರೀಗಳು ಗ್ರಾಮಸ್ಥರ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿದ್ದು ಗ್ರಾಮಸ್ಥರ ಹಿಂಜರಿಕೆಯ ಮಧ್ಯೆಯೂ ಕೂಡ ಶ್ರೀಗಳು ಗ್ರಾಮದ ಜನರ ಮನವೊಲಿಸಿ ಮೂಢನಂಬಿಕೆ ಬಿಡಿ ಅಂತ ಶಿವರಾತ್ರಿಯ ಶುಭ ಮುಹೂರ್ತದಂದು ಉತ್ಖನನ ಕಾರ್ಯವನ್ನು ಪ್ರಾರಂಭಿಸಿದ್ದರು. ಆಗ ಅಲ್ಲಿ ಕನಸಿನಲ್ಲಿ ಹೇಳಿರುವ ಹಾಗೆ ಕಂಚಿನ ರಥ, ಪುರಾತನ ಶೈಲಿಯ ಪೂಜಾ ಸಾಮಗ್ರಿಗಳು ದೊರೆತಿದ್ದು ಸುತ್ತಮುತ್ತಲಿನ ಗ್ರಾಮದ ಜನರು ಈ ಆಶ್ಚರ್ಯವನ್ನು ಕಣ್ತುಂಬಿಕೊಳ್ಳಲು ತಂಡೋಪ ತಂಡವಾಗಿ ಆಗಮಿಸುತ್ತಿದ್ದಾರೆ.
ನಮ್ಮ ಮಠದಲ್ಲಿ ಸಪ್ನದ ಮೂಲಕವಾಗಿ ಒಂದು ಗುರುವಿನ ದರ್ಶನದ ವಾಣಿಯಂತೆ ನಮಗೆ ಈ ಒಂದು ನಮ್ಮ ಮಠದಲ್ಲಿ ಇರತಕ್ಕಂತ ನೂರಾರು ವರ್ಷಗಳ ಇತಿಹಾಸವುಳ್ಳಂತ ಮಠ ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂತ ಮಠ ಇದು ಇಲ್ಲಿ ನೂರಾರು ವರ್ಷಗಳಿಂದ ಈ ಒಳಗಡೆ ಇರತಕ್ಕಂತ ಕವಿ ಬಂದಾಗಿತ್ತು ತದನಂತರ ಆ ಗವಿ ಬಗ್ಗೆ ನಮಗೆ ಉತ್ಸಾಹ ಅದನ್ನು ಏನಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ನಮಗೆ ಹುಟ್ಟುಕೊಳ್ತು ಅದನ್ನು ಹೆಂಗಾದರೂ ಮಾಡಿ ನಾವು ಸಮಾಜಕ್ಕಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನಿದೆ ಅನ್ನೋ ಒಂದು ಕುತೂಹಲವನ್ನು ಸಮಾಜಕ್ಕೆ ತಿಳಿಸಿಕೊಡೋದ್ರ ಸಲುವಾಗಿ ನಾವು ಉತ್ಖನನವನ್ನು ಮಾಡಲಿಕ್ಕೆ ನಿನ್ನೆ 10 ಗಂಟೆಗೆ ಪ್ರಾರಂಭ ಮಾಡಿದ್ವಿ ಆವಾಗ ನಮಗೆ ಒಳಗೆ ಹೋದಾಗ ಭಾಳ ಒಂದು ಹೀಟ್ ಆಗಿರತಕ್ಕಂಥ ಹವೆ ನಮಗೆ ಕಂಡು ಬಂತು ನಂತರ ಅಲ್ಲಿ ನಾವು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಮಗೆ ಕಂಚಿನ ತೇರು ನಮಗೆ ಮೊಟ್ಟ ಮೊದಲಿಗೆ ಸಿಕ್ತು ತದನಂತರ ಬೆಳ್ಳಿಯ ಪಾದರಾಕ್ಷಿಗಳು ಬೆಳ್ಳಿಯ ಕಳಸ ಹಾಗೂ ಧೂಪಾರತಿ ಖಡ್ಗ ತ್ರಿಶೂಲ ಇವೆಲ್ಲವೂ ಕೂಡ ನಮ್ಮ ಶ್ರೀಮಠದಲ್ಲಿ ದೊರೆತಿವೆ ತಾಡೋಲೆಗಳು ಬಸವಣ್ಣನವರ ಕಾಲದಲ್ಲಿ ಕ್ರಾಂತಿ ಸಮಯದಲ್ಲಿ ಆಗಿರತಕ್ಕಂಥ ಕ್ರಾಂತಿಯ ಸಂದರ್ಭದಲ್ಲಿ ವಚನ ಕಟ್ಟುಗಳು ಅಲ್ಲಿ ಅಲ್ಲಿ ಮಠ ಮಂದಿರಗಳಲ್ಲಿ ಸುರಕ್ಷಿತವಾಗಿ ಇಡಲಾಗಿತ್ತು ಅಂಥವು ಕೂಡ ತಮ್ಮ ಈ ಒಂದು ವಾಹಿನಿಯ ಮೂಲಕ ನಾವು ತಮಗೆ ತಿಳಿಸಲು ಇಷ್ಟಪಡ್ತೀವಿ ಜನ ಎಲ್ಲ ಏನು ಹೇಳ್ತಾ ಇದ್ರು ಅಂತಂದರೆ ಅಲ್ಲಿ ದೇವು ಇದೆ ಭೂತಿದೆ ಅಲ್ಲಿ ಯಾರು ಹೋದವರು ಸತ್ತ ಒಳಗೆ ಹೋದವರು ಹೊರಗೆ ಬಂದಿಲ್ಲ ಅನ್ನೋ ಒಂದು ನಂಬಿಕೆ ಅವರಲ್ಲಾಗಿತ್ತು ಮೊದಲಿಗೆ ಇರತಕ್ಕಂಥ ಶ್ರೀಗಳೊಬ್ಬರು ಅಲ್ಲಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಲಿಂಗೈಕ್ಯವಾಗಿದ್ದಾರೆ ಅದಕ್ಕೆ ತಾವು ಒಳಗೆ ಹೋದರೆ ನಿಮಗೆ ಘಟಸರ್ಪ ಬಂದು ಕಚ್ಚುತ್ತದೆ ಮಾಡುತ್ತದೆ ಎನ್ನುವ ಒಂದು ವಾಣಿ ವಾಡಿಕೆಯಲ್ಲಿ ಜನರ ನಮಗೆ ಬೇಡ ಅಂಥೇಳಿ ಭಾಳ ಪ್ರೀತಿಪೂರ್ವಕವಾಗಿ ಭಕ್ತರು ನಮ್ಮ ಗುರುಗಳು ನಮಗೆ ಅದನ್ನು ಮುಟ್ಟೋದು ಬೇಕಾಗಿಲ್ಲ ಅದರಿಂದ ನಮಗೇನು ಲಾಭ ಇಲ್ಲ ನಮ್ಮ ಗುರುಗಳು ನಮಗೆ ಬೇಕು ಅನ್ನುವ ಒಂದು ಪ್ರೀತಿಯ ಮಾತುಗಳನ್ನು ನನಗೆ ಹೇಳಿದಾಗ ನಾನು ಹೇಳಿದೆ ಅದು ಹಿಂದಿನವರು ತಲೆಯಲ್ಲಿ ಕೂಡ ಹಿಂದಿನ ಸ್ವಾಮೀಜಿಯವರು ಅದನ್ನು ತೆಗೆದಿಲ್ಲ ಈಗ ಮೊದಲಿದ್ದವರು ತೆಗೆದಿದ್ರು ಆದರೆ ನನ್ನ ಕೈ ಮೇಲೆ ನಾನು ಅದನ್ನು ತೆಗಿತೀನಿ ನಾನು ಗುರುವಿನ ಆಶೀರ್ವಾದ ಆಗಿದೆ ಆದರೂ ಈಗ ಉತ್ಖನನ ಕೆಲಸ ಇನ್ನೂ ಪ್ರಾರಂಭ ಇದೆ ಇನ್ನೂ ಕೂಡ ಏನು ಸಿಕ್ಕಿದರೂ ಕೂಡ ನಾವು ಟಿ ವಿ ಮಾಧ್ಯಮದವರಿಗೆ ತಿಳಿಸ್ತೀವಿ ತಿಳಿಸಿ ಇದನ್ನು ಇದು ಯಾವುದೂ ಕೂಡ ಆಸೆ ಆಮಿಷಕ್ಕಾಗಿ ಮಾಡಿದಂಥದ್ದಲ್ಲ ಈ ಸಮಾಜಕ್ಕೆ ಈ ಮಠದ ಇತಿಹಾಸ ಏನು ಅನ್ನೋದು ತೋರಿಸಿಕೊಡೋದ್ರಗೋಸ್ಕರವಾಗಿ ನಾವು ಈ ಉತ್ಖನನ ಕೆಲಸವನ್ನು ಮಾಡಿದ್ದೀವಿ ಇದು ನೂರಾರು ವರ್ಷಗಳಷ್ಟು ಹಳೆಯದಾದ ಇತಿಹಾಸ ಉಲ್ಲಂಘನವಾಗಿದೆ ಇಲ್ಲಿ ಸುಮಾರು ತಲೆಮಾರುಗಳಿಂದ ತೆರೆದೇ ಇದ್ದ ಒಂದು ಕೋಣೆ ಇತ್ತು ಇದೀಗ ಈಗಿನ ಮಠಾಧೀಶರು ಆ ಕೋಣೆಯನ್ನು ತೆಗೆದು ಸ್ವಚ್ಛಗೊಳಿಸುವ ಕಾರ್ಯ ನಡೆಸಿದ್ದಾರೆ ಅಲ್ಲಿ ಅಪಾರ ಪ್ರಮಾಣದ ಪೂಜಾ ಸಾಮಗ್ರಿಗಳು ಬಸವಣ್ಣನವರ ಕಾಲದ ವಚನಗಳ ತಾಳೆಯ ಗರಿಗಳು ದೊರೆತಿವೆ ನೋಡ್ರಿ ಈ ಮಠಕ್ಕೆ ಬಂದು ನಮ್ಮ ಮುತ್ತೆಯವರು 8-10 ವರ್ಷ ಆಯ್ತು ಆದರೆ ಹಿಂದೆ ಮುತ್ತೆಯವರು ಬರಿದ್ರು ದೊಡ್ಡ ಮುತ್ತೆಯವರಿದ್ದರು ಅವರೆಲ್ಲ ಕೈಯ ಇವ್ರು ಬಂದ ಮೇಲೆ ಅವ್ರು ತಿರ್ಕೊಂಡ್ರು ಅವರೆಲ್ಲ ಕೈಯ ಅಂತೀವಿ ನಮಗೆ ಆ ಹೊಲಿ ತೆರೆದಿಲ್ಲ ನಾವು ನೋಡಿಲ್ಲ ಮಾಡಿಲ್ಲ ಅಂತಿದ್ದಾರೆ ಅವರು ತೆರೆದ್ರೆ ಹಾಂಗದ ಹಿಂಗದ ಅಂಜಿಕೆ ಹಾಕಿದ್ರು ಅವರು ಅಂಜಿಕೆ ದೇವದ ಭೂತದ ಹಂಗೆ ದೇವದ ಭೂತದ ಸರ್ಪವ ಆ ಕದ್ಯಾಗ ಹೋದವ್ರು ಉಳಿದಿಲ್ಲ ಅಲ್ಲೇ ತೀರ್ಕೊಂಡ್ರು ಹಿಂದಾಗ ಅವ್ರು ಬಸವಲಿಂಗ ಸ್ವಾಮಿಗಳು ಏನು ಹೋಗಿದ್ದರು ನಾವು ನೋಡಿಲ್ಲ ಅದು ಹೇಳದೇ ಕೇಳಿದ್ರು ಅಂತೇಳಿ ಅವ್ರು ಹೋದವ್ರು ಹೊರಗೆ ಬಂದಿಲ್ಲ ಅಂತ ಇದೇ ನೋಡೋ ಸಲಕ್ಕೆ ಹೋಗಿರೋ ಅವರು ಇದೇ ನೋಡೋ ಸಲಕ್ಕೆ ಹೋಗಿರೋ ಅವರು ಅದಾದ ಮೂಲಕ ಅವರು ಅದು ಆದ್ಮೇಲೆ ಇವ್ರು ಬಂದರು ಇವ್ರು ಬಂದು ಎಷ್ಟೋ ಜನ ನಮಗಂದ್ರೆ ಅವರು ತೆಗಂಬ್ರಿ ತಕ್ಕಾಕ ತೆಗಂಬ್ರಿ ಕಾಕ ಅಂದ್ರಿ ಅವರು ನಮ್ಮ ಇವ್ ಭಾಳ ಇದು ಡೇಂಜರ್ ಅದರಿ ಹಾಂಗದರಿ ಹಿಂಗದರಿ ಅಂತ ಇದು ಹೊಕ್ಕತಿ ಬಂದೆವು ಇದು ಏನೋ ಅಪ್ಪರಿಗೆ ಒಂದು ಸ್ವಪ್ನದಾಗ ಏನೋ ಒಂದು ಉದ್ಧಾರ ಆಗ್ಯದೆ ಇದು ಆದ ಮೂಲಕ ಅವ್ರ ಮನುಷ್ಯನಾಗಿ ತೆಗಿಬೇಕಂತೇ ಹೊರಡ್ತು ನಾವೇನಪ್ಪ ಅಂದರೆ ನಾವು ನೋಡಿ ಕುತೂಲದಿಂದ ಬಂದು ನೋಡಕ್ಕೆ ಬಂದಿದ್ದು ಏನೇ ಉತ್ಖನ ಸಿಕ್ಕದ್ರೆ ನಾವು ಯಾವಾಗ ಫಸ್ಟ್ ಟೈಮ್ ಈ ಉತ್ಖನ ನೋಡೋದು ನಾವು ಎಲ್ಲಿ ಬೇರೆ ಟಿ ವಿದಾಗ ಮತ್ತು ನ್ಯೂಸ್ನಾಗ ಆ ಕಡೆ ಈ ಕಡೆ ಪೇಪರ್ದಾಗ ನೋಡಿ ಕೇಳ್ತಿದ್ವು ಬಟ್ ಯಾವತ್ತೂ ನಾವು ಹಿಂಗೆ ಕಣ್ಣಾರು ನೋಡಿದಿಲ್ಲ ನಮ್ಮ ಬಾಜು ಹಳ್ಳಿ ನಮ್ಮ ಪಕ್ಕದ ಹಳ್ಳಿಗೆ ಆಗ್ಯದ ನಮಗೂ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ನೋಡಮ್ಮಂತೇಳಿ ಬಂದು ಈಗ ಅದನ್ನ ಈಗ ಅಬ್ಜರ್ಪುರದಾಗ ಅದು ಗೌರವ ಇದ್ದಲ್ಲ ಆ ಕಡೆ ಎಷ್ಟೋ ಜನ ಹೋಗಿ ನೋಡ್ಕೊಂಬರ್ತಿರು ನಮ್ಮ ಪಕ್ಕದಲ್ಲಿ ಆಗ ಅದು ನೋಡ್ಕೊಂಬಂದು ನಮಗೆ ಖುಷಿ ಆಯಿತು ಇದನ್ನೇನಪ್ಪ ಜಾಸ್ತಿ ಹೆಚ್ಚಿನ ಹೆಚ್ಚಿನ ಸಂಶೋಧನೆ ಆಗಬೇಕು ಈ ಮಠದ ಇತಿಹಾಸ ಗೊತ್ತಾಗಬೇಕು ಎಲ್ಲ ಜನರಿಗೆ ಎಲ್ಲ ಹಿಂದಿನ ಚಾಣರು ಅಥವಾ
ಅಥವಾ ಬಸವಣ್ಣನ ಕಾಲದಾಗ ಇರತಕ್ಕಂಥ ಕ್ರಾಂತಿಕಾರಿ ಏನೇನು ಇಲ್ಲೆಲ್ಲ ಕೆಲಸಗಳಾಗ್ಯವ, ಏನೇನು ವಿದ್ಯಾಭ್ಯಾಸ ಆಗಿದೆ, ಯಾವ ಮಠದವರು ಇಲ್ಲಿ ಮತ್ತು ಇವತ್ತಿನ ಪೇಪರ್ದನ್ನು ಓದು ಹಾರ್ಕೊಡು ಶ್ರೀಗಳನ್ನು ಸಹ ಇಲ್ಲಿ ಓದರಂತ ತಗೊಂಡು. ಸೊ ಮತ್ತು ಇಂಥ ಮಹಾನ್ ಘಟನೆಗಳು ಓದಿದಂಗದ ನಾಡದ ಇದು. ಸೊ ಇದನ್ನು ಈ ಒಂದು ಮಠದ ಬಗ್ಗೆ ಎಲ್ಲ ಕಡೆ ರಾಜ್ಯವ್ಯಾಪ್ತಿ ಗೊತ್ತಾಗಬೇಕು. ಈ ಒಂದು ಮಠದ ಬಗ್ಗೆ ಏನಪ್ಪ ಅಂದ್ರೆ ಎಲ್ಲ ಭಕ್ತರು ನೋಡಿಕೊಂಡು ಇದ್ರ ದರ್ಶನ ತಗೊಂಡು ಪುನೀತರಾಗಬೇಕಂತ ನನ್ನ. ಅದೇನೇ ಇರಲಿ, ದೇವದ ಮನೆಯಲ್ಲಿ ದೈವದ ಪಳೆಯುಳಿಕೆಗಳು ಸಿಕ್ಕಿದ್ದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದಂತೆ ನಿಜ. ಮಹಾನ್ ಮಠಾಧೀಶರು ಈ ಮಠದಲ್ಲಿ ಶಿಕ್ಷಣ ಪಡೆದಿದ್ದರು ಅನ್ನೋದರ ದಾಖಲೆಗಳನ್ನು ಈ ಹಿಂದೆ ಕೊಂಡೊಯ್ದ ಧಾರವಾಡ ವಿಶ್ವವಿದ್ಯಾಲಯ ಅದರ ಬಗ್ಗೆ ಅಧ್ಯಯನವನ್ನು ನಡೆಸಿದೆ. ಇದು ಈ ಮಠದ ಐತಿಹಾಸಿಕತೆಗೆ ಸಾಕ್ಷಿಯಾಗಿದೆ. ಈ ಉತ್ಖನನ ಕಾರ್ಯ ಮುಂದುವರೆದಿದ್ದು ಇನ್ನಷ್ಟು ಅಚ್ಚರಿ ಮೂಡಿಸುವಂತಹ ವಿಷಯಗಳು ಬಹಿರಂಗವಾಗಬಹುದು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಬಣ್ಣ ಮತ್ತು ಪಿಚಕಾರಿಗಳ ಖರೀದಿಯಲ್ಲಿ ಜನ ಮಗ್ನರಾಗಿರುವ ದೃಶ್ಯ ಕಂಡು ಬಂದಿವೆ. ಒಂದು ಕಡೆ ಸಾಲಾಗಿ ಜೋಡಿಸಲಾಗಿರುವ ಪಿಚಕಾರಿಗಳು, ಇನ್ನೊಂದು ಕಡೆ ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಿ ಇಡಲಾಗಿರುವ ವಿವಿಧ ನಮೂನೆಯ ಬಣ್ಣಗಳು. ಮಗದೊಂದು ಕಡೆ ಪಿಚಕಾರಿ ಮತ್ತು ಬಣ್ಣಗಳ ಪ್ಯಾಕೆಟ್ಗಳನ್ನು ಖರೀದಿಸುವುದರಲ್ಲಿ ನಿರತರಾಗಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬರುತ್ತಿರುವುದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ. ಪ್ರತಿ ವರ್ಷ ಹೋಳಿ ಹಬ್ಬವನ್ನ ಕಲಬುರಗಿ ನಗರದಾದ್ಯಂತ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಈ ಬಾರಿಯೂ ಕೂಡ ಅತಿ ಉತ್ಸಾಹದಿಂದ ಆಚರಿಸಲು ಸಾರ್ವಜನಿಕರು ಮಾರುಕಟ್ಟೆಗೆ ತೆರಳಿ ಈ ಎಲ್ಲಾ ವಿಧದ ವಸ್ತುಗಳನ್ನ ಖರೀದಿಸುವುದರಲ್ಲಿ ಮಗ್ನರಾಗಿರುವ ದೃಶ್ಯಗಳು ಎಲ್ಲೆಡೆ ಕಂಡುಬರುತ್ತಿವೆ. ಹಾಗಾದ್ರೆ ನೀವು ಕೂಡ ಬಣ್ಣಗಳನ್ನ ಮತ್ತು ಪಿಚಕಾರಿಗಳನ್ನ ಖರೀದಿಸಿದ್ರ ತಾನೇ? ಸುರೇಶ್ ಚಿನ್ಗೊಂಡಿ ಜೊತೆ ಆರ್ಜೆ ಮಂಜು ಹೆರೊಳಿ, ಸುದ್ದಿ ಸಮಯ, ಕಲಬುರಗಿ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.